ಕೃಷ್ಣನ ಹೆಸರು ಕೇಳಿದ್ಯಾ? ಕೇಳಿದ್ದೀನಿ ಕೇಳಿದ್ದೀನಿ. ಅವನೇ ನಾನು. ಮಾಸ್ಟರ್ ಮಾಸ್ಟರ್, ನಿಮ್ಮನ್ನ ನೋಡ್ಬೇಕು ಅಂತ ಎಷ್ಟು ದಿವಸದಿಂದ ಕಾಯ್ತಾ ಇದ್ದೆ. ಬಿಡಿ, ಇನ್ನು ಮೇಲೆ 36 ಲಕ್ಷ ನಮ್ದಿದೆ. ನಮ್ದೇ ಅಂದ್ರೆ ಪಾರ್ಟ್ನರ್ಶಿಪ್ ಎಷ್ಟೆಷ್ಟು? 50-50. 18 ಲಕ್ಷ 18 ಲಕ್ಷ ಕೊಡದೆ ಹೋದ್ರೆ ನಿಮಗೂ ಇಲ್ಲ ನನಗೂ ಇಲ್ಲ. ಮಾಸ್ಟರ್, ಇದು ಗ್ಯಾಸ್ ಸ್ಟವ್, ಇದರಲ್ಲಿ ನಾನ್ ವೆಜ್ ಮಾತ್ರ ಮಾಡಬೇಕು, ಹಾಗೆ ಪಾತ್ರೆಗಳನ್ನೆಲ್ಲ ನಾನ್ ವೆಜ್ ಮಾತ್ರ ಉಪಯೋಗಿಸ್ಬೇಕು. ಏನ್ರಿ, ನಾನು ಹೇಳ್ತಾನೆ ಇದ್ದೀನಿ, ನಿಮ್ ಪಾಲೆ ನೀವು ತಿಂತಾನೆ ಇದ್ದೀರಲ್ಲ. ಮೇಡಮ್, ಈ ತರಕಾರಿ ಇವೆಯಲ್ಲ, ಇವೇನು ಎಳ್ಸಾಗಿವ್ಯಾ ಇಲ್ಲ ಬಲ್ಸ್ ಹೋಗಿವ್ಯಾ ಅಂತ ಟೆಸ್ಟ್ ಮಾಡ್ತಾ ಇದೀವಿ. ಕಾಫಿ ಯಾರಿಗೆ, ಟೀ ಯಾರಿಗೆ? ಅತ್ತೆ ಕಾಫಿ, ಡ್ಯಾಡಿ ಟೀ. ಓಕೆ. ಕಾಫಿ ಟೀ, ನಾ ಕಾಫಿ ಮಾಡ್ತೀನಿ, ನೀನ್ ಟೀ ಮಾಡು. ಯಾರು ಬಕೆಟ್ ಇರ್ತಾರೆ? ಈಗ ಕಾಫಿ ಪುಡಿ, ಟೀ ಪುಡಿ, ಸುರಿ ಹುಯ್ಯಿ, ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಸಕ್ಕರೆ ಹಾಕು, ನಾ ಹಾಲಾಕ್ತೀನಿ. ಕಲ್ಕು ಚೆನ್ನಾಗಿ ಕಲ್ಕು, ಚೆನ್ನಾಗಿ ಕಲ್ಕು. ಅಮ್ಮ ಸರ್, ಟೀ ರೆಡಿ. ಅತ್ತೆ, ನಾ ಹೇಳಿದ್ನಲ್ಲ ಬಹಳ ಕ್ವಿಕ್ ಅಂತ. ಥ್ಯಾಂಕ್ ಯು. ಇದೇನು ಕಾಫಿನೋ ಟೀನೋ? ಅದು ಡಬಲ್ ಅಟ್ರಾಕ್ಷನ್ ಸರ್, ಡೆಲ್ಲಿ ಸ್ಪೆಷಲ್ ಕೆಫೆ ಟೀ. ಏನ್ರಿ ರೈರೆ, ಅವಾಗ ಅವಾಗ ದೊಡ್ಡ ಮನುಷ್ಯರ ಮನೇಲಿ ಇದನ್ನೇನ್ರಿ ಕುಡಿಯೋದು? ಅತ್ತೆ ಡ್ಯಾಡಿ, ನಮ್ ಕಾಲೇಜ್ನಲ್ಲಿಲ್ಲ, ಅದು ನಮ್ ಕಾಲೇಜ್ ಕ್ಯಾಂಟೀನಲ್ಲಿ ಕಾಫಿ ಟೀ ಎರಡು ಮಿಕ್ಸ್ ಮಾಡಿ ಕುಡಿಯೋದು ಸ್ಪೆಷಾಲಿಟಿ. ಆ ಸ್ಪೆಷಲ್ ಐಟಮ್ಸ್ ಎಲ್ಲ ನನಗೆ ಇಡಿಸಲ್ಲ, ಅಡಿಗೆ ಆದ್ರೂ ಚೆನ್ನಾಗಿ ಮಾಡಿ ನಡೆಯಕ. ಅಡಿಗೆ ಮಾಡ್ಬೇಕಂತೆ, ಅಡಿಗೆ ಮಾಡ್ತೀವಿ ತಿಥಿ ದಿವಸ. ನಿನ್ನಿಂದ ಎಂತ ಪರಿಸ್ಥಿತಿ ಬಂತು ನೋಡಿದ್ಯಾ? ನೆಟ್ಟಗೆ ಒಲೆ ಹಚ್ಚಕ್ ಬರಲ್ಲ, ಅಡಿಗೆ ಏನ್ ಮಾಡೋದು? ಐಡಿಯಾ, ನಾನ್ ಅಡಿಗೆ ಪುಸ್ತಕ ಇದೆ, ನಾನು ಓದ್ತಾ ಹೋಗ್ತೀನಿ, ನೀವು ಮಾಡ್ತಾ ಹೋಗಿ. ಅದ್ರ ನಾನು ಇಷ್ಟೇ ಏನಿದ್ಯಾ? ಲೇ, ಇವತ್ತು ಗುರುವಾರ, ಅವಳು ಹೇಳ ಕೇಳ. ಓಕೆ 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 ಓಕೆ.
ಹುಳಿ ಹೇಗ್ ಮಾಡೋದು ಅಂತ. ಹುಳಿ ರಾಮ, ಅದು ನಿನ್ ಸೆಕ್ಷನ್, ಚೆನ್ನಾಗಿ ಕೇಳ್ತಿರ್ಕೋ. ಹುಳಿ ಹೇಳಿ. ಆಚಾರ್ಯ, ಮೊದಲು ತರಕಾರಿಯನ್ನು ತೆಗೆದುಕೊಳ್ಳಬೇಕು, ಚೆನ್ನಾಗಿ ನೀರಿನಿಂದ ತೊಳೆಯಬೇಕು. ನೀರಿನಿಂದ ತೊಳೆಯಬೇಕು. ತೊಳೆದಾಯ್ತು. ಸಣ್ಣ ಸಣ್ಣಗೆ ಹೆಚ್ಚಿಕೊಳ್ಳಬೇಕು. ಸಣ್ಣ ಸಣ್ಣಗೆ ಹೆಚ್ಚಿಕೊಳ್ಳಬೇಕು. ತರಕಾರಿಯನ್ನು ತೊಳೆದು ಹಚ್ಚಿ ಮೆಣಸಿನಕಾಯಿ ಪುಡಿ, ಹುಣಸೆ ಹಣ್ಣು, ಬೆಲ್ಲ ಹಾಕಿ ಬೇಯಿಸಿ. ಇದು ಯಾತ್ರ ಹಾಕ್ಬೇಕು? ಒಲೆಯ ಮೇಲೆ ನೀರನ್ನಿಟ್ಟು ಚೆನ್ನಾಗಿ ಕುದಿಸಿ ಬೇಳೆಯನ್ನು ಹಾಕಿ ಚೆನ್ನಾಗಿ ಬೇಳೆಯನ್ನು ಬೇಯಿಸಿ ಸುಮ್ಮನಿರಿ. ಚೆನ್ನಾಗಿ ಬೇಳೆಯನ್ನು ಬೇಯಿಸಿ ಸುಮ್ಮನಿರಬೇಕು.